ಅಮೋಘವಾರ್ತೆ ಸ್ವಾಗತ. ನಾನು ರಮ್ಯಾ. ತುಮಕೂರಿನ ಆದರ್ಶ ನಗರದಲ್ಲಿರುವ ಶ್ರೀ ಚೈತನ್ಯ ಟೆಕ್ನೋ ಶಾಲೆಯಲ್ಲಿ ಇಂದು ರಕ್ಷಾಬಂಧನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಸುಬೇದಾರ್ ಸಂಜಯ್, ಹವಾಲ್ದಾರ್ ಮನ್ದೀಪ್, ಪೊಲೀಸ್ ಇನ್ಸ್ಪೆಕ್ಟರ್ ದಿನೇಶ್ ಕುಮಾರ್ ಡಿಎಸ್, ಪ್ರಾಂಶುಪಾಲರಾದ ಹರ್ಷಿತಾ ಎಂ, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಮಂಜುಲಾ, ಎಎಸ್ಐ ನರಸಿಂಹಮೂರ್ತಿ ಸೇರಿದಂತೆ ಇತರರು ಭಾಗವಹಿಸಿದ್ದರು. ಮಕ್ಕಳು ಪರಿಸರ ಸ್ನೇಹಿ ರಕ್ಷಾಬಂಧನವನ್ನ ಮಾಡಿ ನಮ್ಮನ್ನು ರಕ್ಷಿಸುವ ಸೈನಿಕರು, ಪೊಲೀಸರು ಮತ್ತು 24 ಗಂಟೆ ಕೆಲಸ ಮಾಡಿ ಸುದ್ದಿ ಮುಟ್ಟಿಸುವ ಮಾಧ್ಯಮ ಮಿತ್ರರಿಗೆ ರಕ್ಷಾಬಂಧನವನ್ನ ಕಟ್ಟಿದರು. ಪಟ್ಟಣದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಸ್ಕ್ರೀನಿಂಗ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಪಟ್ಟಣದ ಎಸ್ಎಸ್ಕೆ ಬಯಲು ರಂಗಮಂದಿರದಲ್ಲಿ ಶಾಸಕ ವೆಂಕಟೇಶ್ ನೇತೃತ್ವದಲ್ಲಿ ಕಾರ್ಯಕ್ರಮ ಚಾಲನೆ ನೀಡಲಾಯಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಶಾಸಕರು, ಚುನಾವಣಾ ಸಂದರ್ಭದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿಗಳು ಜಾರಿಗೆ ಬಂದರೆ ರಾಜ್ಯ ದಿವಾಳಿಯಾಗುತ್ತದೆ ಎಂದು ಬೊಬ್ಬೆ ಹೊಡೆಯುತ್ತಿದ್ದರು. ಬಿಜೆಪಿ ಸರ್ಕಾರ ಕಾರ್ಪೊರೇಟ್ ಪರ ಇದ್ದರೆ ಕಾಂಗ್ರೆಸ್ ಸರ್ಕಾರ ಬಡವರ ಪರ ಇದೆ. ನಾವು ನುಡಿದಂತೆ ನಡೆದಿದ್ದೇವೆ. ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಬಳಿ ಚರ್ಚೆ ನಡೆಸಿ ಕೊಳಚೆ ನಿರ್ಮೂಲನೆ ಮಂಡಳಿಯಿಂದ ವಸತಿ ಸಮುಚ್ಚಯದಲ್ಲಿ 500 ಮನೆಗಳಿಗೆ ಯೋಜನೆ ರೂಪಿಸಲಾಗುತ್ತಿದ್ದು ಅತಿ ಶೀಘ್ರದಲ್ಲಿ ಗುದ್ದಲಿ ಪೂಜೆ ನೆರವೇರಿಸಲಾಗುವುದು ಎಂದರು. ಬಡವರ ಪರವಾದಂತಹ ಯೋಜನೆಗಳನ್ನ ಹೆಂಗೆ ಜಾರಿ ಮಾಡ್ಬೇಕಂತ ನನಗೆ ಗೊತ್ತಿದೆ. ಮೋದಿಯವರೇ ಅಂತೇಳಿ ಮೋದಿಯವರು ಟ್ಯಾಂಕ್ ಕೊಟ್ಟರು. ಮೋದಿಯವರು ಶ್ರೀಮಂತ ಪರವಿರೋ ರಾಜಕಾರಣಿಯವರು. ಅವರು ಪ್ರಧಾನಿಯಾಗಿ ದೇಶದ ಬಡವರ ಬಗ್ಗೆ ಕಾಳಜಿ ತೋರಿಸಿಲ್ಲ. ಪರೇಶ್ ಅನಿಲ್ ಅಂಬಾನಿ, ಅದಾನಿ, ಈ ಇಂಥವರೆಲ್ಲ ಕಾರ್ಪೊರೇಟ್ ಕಂಪನಿಗಳಿಗೆಲ್ಲ ಲಕ್ಷಾಂತರ ರೂಪಾಯಿ ಸಾಲವನ್ನ ಮಾಡ್ಬೋ ಅಂತ ಬಂದರು. ಏರ್ಪೋರ್ಟ್ಗಳಲ್ಲಿ ಅವರು ಇಡಿಯವರೆಲ್ಲ ಬೆದರಿಸಿ ಯಾವುದೋ ಮುಂಬೈ ಏರ್ಪೋರ್ಟ್ ಯಾವುದೋ ಒಂದು ಖಾಸಗಿಯವರಿಗೆ ಮಾರಾಟ ಮಾಡಿದ್ರು. ಬರೇ 26,000 ಕೋಟಿಗೆ ಲಕ್ಷಾಂತರ ಬೆಲೆ ಮಾಡುವ ಏರ್ಪೋರ್ಟ್ಗಳನ್ನ ಹಿಂಗೆ ಎದುರಿಸೋದು, ಇಡೀ ಕಳಿಸೋದು, ಈ ತರ ಮಾಡುವಂತ ಬಂದ್ರು. ಆದ್ರೆ ನಮ್ಮ ಕಾಂಗ್ರೆಸ್ ಸರ್ಕಾರ ಏನಾದ್ರೂ ದೇಶದಲ್ಲಿ ಆಡಳಿತಕ್ಕೆ ಬಂದ್ರೆ ಈ ಕರ್ನಾಟಕದಲ್ಲಿ ಏನು ಜನರ ಪರವಾಗಿ, ಬಡವರ ಪರವಾಗಿ, ದೀನ ದಲಿತರು, ಅಲ್ಪಸಂಖ್ಯಾತ ಪರವಾಗಿ ಏನ್ ಕೆಲಸ ಮಾಡ್ತಾ ಇದೆ, ಆ ಕೆಲಸ ಮಾಡ್ಬೇಕಂದ್ರೆ ಕೇಂದ್ರ ಸರ್ಕಾರದಲ್ಲಿ, ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಮಾತ್ರ ಸಾಧ್ಯವಾಗುತ್ತೆ ಅಂತ ಹೇಳಿ. ಇನ್ನು ಈ ವೇಳೆ ಶಿಶು ಅಭಿವೃದ್ಧಿ ಯೋಜನಾ ಅಧಿಕಾರಿ ನಾರಾಯಣ್ ಮಾತನಾಡಿ, ಪಾವಗಡ ತಾಲೂಕಿನಾದ್ಯಂತ ಒಟ್ಟು 51,977 ಜನ ನೋಂದಾಯಿಸಿ, ಅದರಲ್ಲಿ ನಗರ ಪ್ರದೇಶದಿಂದ 5,286, ಗ್ರಾಮೀಣ ಪ್ರದೇಶಗಳಲ್ಲಿ 46,691 ಜನ ಯಜಮಾನಿಯರು ನೋಂದಾಯಿಸಿಕೊಂಡಿದ್ದಾರೆ. ಇದರಲ್ಲಿ 8,139 ಜನರ ಅರ್ಜಿ ಬಾಕಿ ಉಳಿದಿದ್ದು, ಪ್ರತಿ ತಿಂಗಳು ಪಾವಗಡ ತಾಲೂಕಿನ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಹಣ ಬರಲಿದೆ ಎಂದು ತಿಳಿಸಿದರು. ಯೋಜನೆಯನ್ನು ನೀವು ಸದುಪಯೋಗಿಸಬೇಕು.
ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಡಿಎಸ್ ವರತರಾಜು, ತಾಲೂಕು ಪಂಚಾಯಿತಿ ಇಒ ಜಾನಕಿರಾಮ್, ಪುರಸಭೆ ಮುಖ್ಯ ಅಧಿಕಾರಿ ಶಂಸುದ್ದೀನ್ ಹಾಗೂ ನೂರಾರು ಸಂಖ್ಯೆಯಲ್ಲಿ ಮಹಿಳೆಯರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಶ್ರೀನಾಥ್ ಪಿಜಿ ಅಮುಕ್ ಟಿವಿ ಪಾವಗಡ. ಪಾವಗಡ ತಾಲೂಕಿನ ಗೌಡತಿಮ್ಮನಹಳ್ಳಿಗೆ ದಶಕಗಳ ಬಳಿಕ ಬಂದ ಕೆಎಸ್ಆರ್ಟಿಸಿ ಬಸ್ಸನ್ನು ಗ್ರಾಮಸ್ಥರು ಅದ್ದೂರಿಯಾಗಿ ಸ್ವಾಗತ ಕೋರಿದರು. ಗ್ರಾಮಕ್ಕೆ ಕೆಎಸ್ಆರ್ಟಿಸಿ ಬಸ್ ಬಂದ ಹಿನ್ನೆಲೆ ಅದ್ದೂರಿಯಾಗಿ ಸ್ವಾಗತವನ್ನು ಕೋರಿದ ಗ್ರಾಮಸ್ಥರು ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಸಂಚಾರಕ್ಕೆ ಚಾಲನೆ ನೀಡಿದ್ದಾರೆ. ತಮ್ಮ ಗ್ರಾಮಕ್ಕೆ ಬಂದ ಕೆಎಸ್ಆರ್ಟಿಸಿ ಬಸ್ ಕಂಡು ಗ್ರಾಮದ ಮಕ್ಕಳು ಕುಣಿದು ಕುಪ್ಪಳಿಸಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಗ್ರಾಮದ ಹಿರಿಯರು ಮುಖಂಡರುಗಳು ಸೇರಿದಂತೆ ಹಲವರು ಹಾಜರಿದ್ದರು. ಸ್ವಾತಂತ್ರ್ಯ ಬಂದರೂ ಕೂಡ ಬಸ್ ವ್ಯವಸ್ಥೆ ಇರಲಿಲ್ಲ. ಈಗ ನಾವು ಎಮ್ ಎಲ್ ಎ ಸಾಹೇಬ್ರು ವೆಂಕಟೇಶಪ್ಪ ಕೇಳ್ಕೊಂಡಾಗ ಸರ್ಕಾರಿ ಬಸ್ ನಾವು ಒದಗಿಸ್ಕೊಡ್ತೀವಿ. ಗೋಡದಮೇಳಿಗೆ ವಯನಸ್ಕೋಟೆಯಿಂದ ಗೋಡದಮೇಳಿಗೆ ಸ್ಕೂಲ್ ಹುಡುಗರಿಗೂ ವಿದ್ಯಾರ್ಥಿಗಳಿಗೂ ಚೆನ್ನಾಗಿ ಬಸ್ ಸೌಲಭ್ಯ ಒದಗಿಸ್ಕೊಡ್ಲೇಬೇಕು ಅನ್ನೋದು ಕೇಳಿದಾಗ ಆಯ್ತು ಖಂಡಿತ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಇವತ್ತು ಇದು 5 ಗ್ಯಾರಂಟಿಗಳಲ್ಲಿ ಶಕ್ತಿ ಯೋಜನೆ ಅನ್ನೋದು ಒಂದು ಮಹತ್ತರವಾದ ಸಾಧನೆ ಆಗಿದೆ. ಒಂದು ಅನ್ನಭಾಗ್ಯ ಆಯಿತು, ಮತ್ತು ಶಕ್ತಿ ಯೋಜನೆ ಆಯಿತು, ಈಗ ಗೃಹಲಕ್ಷ್ಮಿ ಯೋಜನೆ. ಇನ್ನು ಎಲ್ಲ ಪ್ರತಿಯೊಂದು ಗ್ರಾಮ ಪಂಚಾಯತಿಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಇವತ್ತು ಚಾಲನೆ ಮಾಡ್ತಾ ಇದ್ದಾರೆ. ಅದೇ ರೀತಿ ನಮ್ಮೂರಲ್ಲಿ ಕೂಡ ಇವತ್ತು ಗೃಹಲಕ್ಷ್ಮಿ ಯೋಜನೆ ದಿನವೇ ಗೋಡದಮೇಳಿಗೆ ಬಸ್ ಹೋಗಬೇಕು, ಅಲ್ಲಿ ಹುಡುಗರಿಗೆ ಬಸ್ ಸೌಲಭ್ಯ ಕಲಿಸಲೇಬೇಕಂತ ಮ್ಯಾನೇಜರ್ಗೆ ವೆಂಕಟರಾಮ್ ಸಾಹೇಬ್ನವರು ಫೋನ್ ಮಾಡಿ ಬುಧವಾರ ದಿನವೇ ಅಲ್ಲಿ ಉದ್ಘಾಟನೆ ಆಗಬೇಕು. ಬುಧವಾರದಿಂದಲೇ 3 ಟೈಮ್ ಬೆಳಗ್ಗೆ 9 ಗಂಟೆಗೊಂದ್ಸಲ 5 ಗಂಟೆಗೊಂದ್ಸಲ ಮಧ್ಯಾಹ್ನ 1 ಗಂಟೆಗೊಂದ್ಸಲ ಸರ್ಕಾರಿ ಬಸ್ ಸೌಲಭ್ಯ ನಾನು ಒದಗಿಸ್ಕೊಡ್ತೀನಿ ಅಂತಂದು ಹೇಳಿಬಿಟ್ಟು ನಮಗೆ ಈ ಒಂದು ಸೌಲಭ್ಯ ಕಲ್ಪಿಸ್ಕೊಟ್ಟಿದ್ದಾರೆ. ನಮ್ಮ ವೆಂಕಟೇಶ ಸಾಹೇಬ್ರಿಗೂ ಮತ್ತು ಮಾಜಿ ಸಚಿವರಿಗೂ ತುಂಬ ಹೃದಯಪೂರ್ವಕವಾಗಿ ನನ್ನ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಗುಬ್ಬಿ ಕ್ಷೇತ್ರದ ಶಾಸಕರಾದ ಶ್ರೀನಿವಾಸ್ ನಾನು ಸಚಿವ ಸ್ಥಾನದ ಆಕಾಂಕ್ಷಿಯಲ್ಲ ಎಂದು ಹೇಳಿಕೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು 4 ಬಾರಿ ಸತತವಾಗಿ ಗೆಲುವು ಪಡೆದಿದ್ದು ಪ್ರತಿ ಬಾರಿಯೂ ವಿರೋಧ ಪಕ್ಷದಲ್ಲೇ ಇದ್ದೇನೆ. ಹಾಗಾಗಿ ಈ ಬಾರಿ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ಹೆಚ್ಚಿನ ಅನುದಾನವನ್ನು ನಮಗೆ ನೀಡಬೇಕು ಎಂದು ಮನವಿ ಮಾಡಿದ್ದೇನೆ. ಯೋಜನೆಗಳು ಪರಿಪೂರ್ಣಗೊಂಡ ಮೇಲೆ ಖಂಡಿತವಾಗಿಯೂ ಅಭಿವೃದ್ಧಿಗೆ ಹೆಚ್ಚಿನ ಅನುದಾನ ನೀಡುತ್ತೇನೆ ಎಂದು ಭರವಸೆಯನ್ನ ನೀಡಿದ್ದಾರೆ. ಹಲವು ಮುಖಂಡರು ಬೇರೆ ಪಕ್ಷಗಳನ್ನು ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರುವುದು ಖಡಾಖಂಡಿತ. ಸದ್ಯ ಬಿಜೆಪಿ ಧೂಳಿಪಟವಾಗಿದೆ, ಅವರು ಮುಂದಿನ ಚುನಾವಣೆಯಲ್ಲಿ ಯಾವುದೇ ಕಾರಣಕ್ಕೂ ಗೆಲ್ಲುವುದಿಲ್ಲ ಎಂದು ಛೇಡಿಸಿದರು. ಇನ್ನೂ ನಡೀತಾ ಇದೆ, ಯಾರು ಸೇರ್ಕೊಂತಾರೆ ಗೊತ್ತಿಲ್ಲ, ಅದನ್ನ ಈಗಲೇ ಹೇಳಕ್ ಬರಲ್ಲ. ಒಂದು ಸೇರ್ಕೊಳ್ತಾರೆ ಗ್ರಾಮಾಂತರ ಎಂ ಎಲ್ ಎ ಬರ್ತಾರೆ ಅಂತ ನಾನು ಅನ್ಕೊಳಲ್ಲ. ಬೇರೆ ಬೇರೆ ಕೇಳ್ತಾ ಇದಾರೆ, ನೋಡ್ಬೇಕು. ಸೋತಿರೋರು ಗೆದ್ದಿರೋರು ಕಾರ್ಪೊರೇಟರ್ಗಳಿರ್ಬೋದು, ಮುನ್ಸಿಪಲ್ ಕೌನ್ಸಿಲ್ಗಳಿರ್ಬೋದು, ಎಲ್ಲರೂ ಅವರೆಲ್ಲ ಹೋರಾಟದಿಂದಲೇ ಒಬ್ಬ ಎಮ್ ಎಲ್ ಎ ಆಗುತ್ತೆ. ಕೇವಲ ನಾನು ಒಬ್ಬನೇ ಹೋರಾಟ ಮಾಡ್ಕೊಂಡು ಗೆಲ್ಲಕ್ಕಾಗಲ್ಲ, ಎಲ್ಲರೂ ಇದ್ರೆ ಎಮ್ ಎಲ್ ಎ ಆಗೋದು. ಅದೇ ರೀತಿ ಎಲ್ಲ ಸಣ್ಣ ಪುಟ್ಟ ನಾಯಕರು ಕೂಡ ರೆಡ್ಡೆಡ್ ನಾಯಕರು ಕೂಡ ಗೊತ್ತಾಗ್ತಾರೆ, ಮುಂದಿನ ದಿನಗಳು ಗೊತ್ತಾಗುತ್ತೆ. ಸಚಿವ ಸ್ಥಾನಕ್ಕೆ ಆಕಾಂಕ್ಷಿ ನಾನು ಯಾವುದೇ ಸಚಿವ ಸ್ಥಾನದ ಆಕಾಂಕ್ಷಿ ಅಲ್ಲ. ನಾನು ಮೊನ್ನೆ ಕೂಡ ಸಿದ್ದರಾಮಯ್ಯ ಅವರು ಮತ್ತು ಡೆಪ್ಯೂಟಿ ಸಿ ಎಮ್ ಮೀಟಿಂಗ್ ಕರೆದಂಥ ಸಂದರ್ಭದಲ್ಲೂ ಕೂಡ ನಾನು ಅವರಲ್ಲಿ ವಿನಂತಿ ಮಾಡ್ಕೊಂಡಿದ್ದೀನಿ. ನೀವು ಇಬ್ಬರೂ ಕೂಡ ವಿಶೇಷವಾಗಿ ನನಗೆ ಗಮನಿಸ್ಬೇಕು ಅಂತಕ್ಕಂಥದ್ದನ್ನ ಮನವಿ ಮಾಡ್ಕೊಂಡಿದ್ದೀನಿ. ನಮ್ಮ ತಾಲೂಕಿನಲ್ಲಿ ನಾನು ಕಳೆದ 4 ಟರ್ಮ್ಗಳಲ್ಲಿ ಇವತ್ತು ಪಕ್ಷದಲ್ಲಿದ್ದಂಥದ್ದು ನನಗೆ ಹೆಚ್ಚು ಅನುದಾನವನ್ನು ಕೊಡಬೇಕು ಅಂತ ನಾನು ಇದೇ ರೀತಿ ನಿಂತವೆ ಹಂಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು. ಅವರು ಕೂಡ ಅದೇ ರೀತಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ, ಅವ್ರು ಕೋಪರೇಷನ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಈ ಯೋಜನೆಗಳನ್ನೆಲ್ಲ ಅನುಷ್ಠಾನ ಮಾಡಿದ್ಮೇಲೆ ಡೆವಲಪ್ಮೆಂಟ್ಗೆ ಮಾಡ್ತಕ್ಕಂಥದ್ದು ಆಕಾಂಕ್ಷಿ ಇದ್ದಾರೆ. ನಾನೇನು ಆಕಾಂಕ್ಷಿ ಅಂತ ಹೇಳ್ಬಿಟ್ಟು ಎಲ್ಲೂ ಕೇಳಿಲ್ಲ. ಯಾರು ತೋರು ಹೋಗಿ ನನಗೆ ಲಾಬಿ ಮಾಡ್ತಕ್ಕಂಥದ್ದು ಮಾಡಿಲ್ಲ, ಕೊಟ್ಟರೆ ಸಂತೋಷ. ಇಲ್ಲ ಡಿ ಸಿ ಎಂ ಹತ್ರನೂ ಕೇಳಿದ್ದಾರೆ, ಡಿ ಸಿ ಎಂ ಹತ್ರನೂ ಕೇಳಿಲ್ಲ, ಮುಖ್ಯಮಂತ್ರಿಗಳ ಹತ್ರ ಕೂಡ ಹೋಗಿ ಕೇಳಿ ಮಾಡಿ ಅಂತ ಕೇಳಿಲ್ಲ. ಗುಬ್ಬಿ ಪಟ್ಟಣದ ಎಸ್ವಿಎಸ್ ಕಲ್ಯಾಣ ಮಂಟಪದಲ್ಲಿ ಗೃಹಲಕ್ಷ್ಮಿ ಯೋಜನಾ ಅನುಷ್ಠಾನ ಕಾರ್ಯಕ್ರಮವನ್ನು ಶಾಸಕ ಶ್ರೀನಿವಾಸ್ ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಅವರು, ಸಿದ್ದರಾಮಯ್ಯನವರು ಉತ್ತಮ ಆರ್ಥಿಕ ತಜ್ಞರಾಗಿರುವುದರಿಂದ ಉತ್ತಮ ಆಡಳಿತವನ್ನ ನೀಡುತ್ತಾರೆ. ಮನೆಯ ಹಿರಿಯರಿಗೆ ಈ ಅವಕಾಶ ದೊರೆತಿದ್ದು ಇದರ ಸದುಪಯೋಗವನ್ನ ತಾವೆಲ್ಲರೂ ಪಡೆದುಕೊಳ್ಳಬೇಕು ಎಂದು ಮನವಿ ಮಾಡಿದರು. ಇದೇ ಸಂದರ್ಭದಲ್ಲಿ ತಹಶೀಲ್ದಾರ್ ಬಿ ಆರತಿ, ಇಒ ಪರಮೇಶ್ ಕುಮಾರ್ ಸೇರಿದಂತೆ ಎಲ್ಲ ಸರ್ಕಾರಿ ಅಧಿಕಾರಿಗಳು, ಪಟ್ಟಣ ಪಂಚಾಯಿತಿಯ ಸದಸ್ಯರು ಹಾಜರಿದ್ದರು. ನಾವು 5 ಗ್ಯಾರಂಟಿಗಳನ್ನು
ಜನಕ್ಕೆ ನಾವು ಸರ್ಕಾರ ನಮ್ಮ ಸರ್ಕಾರ ಅಧಿಕಾರಿಗಳಿಗೆ 5 ಗ್ಯಾರಂಟಿಗಳನ್ನು ಕೊಡ್ತಕ್ಕಂಥದ್ದಕ್ಕೆ ನಾನು ಘೋಷಣೆಗಳನ್ನು ಮಾಡಿದ್ದೀನಿ. ಅದೇ ರೀತಿಯಾಗಿ ಈಗ ನಾವಾದರೆ 4ನೇ ಗ್ಯಾರಂಟಿಯಾಗಿ ಗೃಹಲಕ್ಷ್ಮಿ ಯೋಜನೆಯನ್ನು ಇವತ್ತು ಏಕಕಾಲಕ್ಕೆ ಕರ್ನಾಟಕ ರಾಜಧಾನಿಯಂತ ಇವತ್ತು ನಮ್ಮ ಪಕ್ಷದ ಮುಖ್ಯಮಂತ್ರಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿಗಳು ಮತ್ತು ರಾಹುಲ್ ಗಾಂಧಿಯವರು ಎಲ್ಲರೂ ಸೇರಿ ಇವತ್ತು ಮೈಸೂರಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅದು ಇಡೀ ರಾಜ್ಯದಲ್ಲಿ ಸುಮಾರು 7640 ಕಡೆ ಇವತ್ತು ಏಕಕಾಲದಲ್ಲಿ ಈ ರೀತಿ ಟಿವಿ ಸ್ಕ್ರೀನ್ ಮೇಲೆ ಕಾರ್ಯಕ್ರಮವನ್ನು ನೀವು ವೀಕ್ಷಣೆ ಮಾಡತಕ್ಕಂಥದ್ದು ಮತ್ತು ನಿಮ್ಮಗಳ ಅಕೌಂಟಿಗೆ ಇವತ್ತು 1 ಕೋಟಿ ಚಿನ್ನದ ಜನಕ್ಕೆ ಇವತ್ತೆ ನಿಮ್ಮ ಅಕೌಂಟಿಗೆ ಪ್ರತಿಯೊಬ್ಬರ ಅಕೌಂಟ್ ಕೂಡ 2000 ರೂಪಾಯಿಗಳನ್ನು ಹತ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ನಾವು ಅನುಷ್ಠಾನಕ್ಕಿರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಪಕ್ಷದ ವತಿಯಿಂದ. ನಮ್ಮ ತಾಲೂಕಿನಲ್ಲಿ ಪಡಿತರ ಚೀಟಿಯನ್ನು ಹೊಂದಿರ್ತಕ್ಕಂಥವ್ರು ಸುಮಾರು 96,695 ಜನ ಪಡಿತರ ಚೀಟಿಯನ್ನು ಹೊಂದಿರ್ತಕ್ಕಂಥವ್ರು ಇದ್ದಾರೆ. ಇದುವರೆಗೂ ಕೂಡ ನೋಂದಣಿ ಮಾಡಿಕೊಂಡಿರ್ತಕ್ಕಂಥವ್ರು. ಗುಬ್ಬಿ ಪಟ್ಟಣದ ಸವಿತ ಸಮಾಜದಿಂದ ಗುಬ್ಬಿ ತಾಲೂಕಿನ ಡಿವಿ ಲಕ್ಷ್ಮೀನಾರಾಯಣ ಅವರಿಗೆ ಸವಿತ ರತ್ನ ಪ್ರಶಸ್ತಿ ನೀಡಿದ ಹಿನ್ನೆಲೆಯಲ್ಲಿ ತಾಲೂಕು ಸವಿತ ಸಮಾಜದಿಂದ ಗೌರವಿಸಲಾಯಿತು. ಇದೇ ಸಂದರ್ಭದಲ್ಲಿ ಗೌರವ ಸ್ವೀಕರಿಸಿ ಮಾತನಾಡಿದ ಲಕ್ಷ್ಮೀನಾರಾಯಣ, ನಮ್ಮ ಸಮಾಜದ ಏಳಿಗೆಗೆ ಹಾಗೂ ಲಯನ್ಸ್ ಕ್ಲಬ್ ವತಿಯಿಂದ ಸಾಕಷ್ಟು ಸಾಮಾಜಿಕ ಸೇವೆಯನ್ನ ನಿರಂತರವಾಗಿ ಮಾಡುತ್ತಾ ಬಂದಿದ್ದೇನೆ. ವಿದ್ಯಾರ್ಥಿಗಳಿಗೆ ಓದುವುದಕ್ಕೆ ಸಹಕಾರ, ನಮ್ಮ ಸಮುದಾಯದವರು ಮರಣ ಹೊಂದಿದ್ದಲ್ಲಿ ಅವರ ಕುಟುಂಬಕ್ಕೆ ಸಹಕಾರ ಸೇರಿದಂತೆ ಹಲವು ಸಾಮಾಜಿಕ ಸೇವೆಯನ್ನ ಮಾಡುತ್ತಿದ್ದು, ಇದನ್ನು ಗಮನಿಸಿದ ತುಮಕೂರು ಜಿಲ್ಲಾ ಸವಿತ ಸಮಾಜ ಯುವ ಪಡೆಯು ಸವಿತ ರತ್ನ ಪ್ರಶಸ್ತಿಯನ್ನ ನೀಡಿದ್ದು ಇನ್ನು ನನಗೆ ಹೆಚ್ಚಿನ ಜವಾಬ್ದಾರಿಯನ್ನ ನೀಡಿದಂತಾಗಿದೆ. ನನ್ನ ಬದುಕಿನ ಕೊನೆಯವರೆಗೂ ಸಾಮಾಜಿಕ ಸೇವೆಯನ್ನ ಮಾಡುವ ಮೂಲಕ ಬದುಕು ಸಾಗಿಸುತ್ತೇನೆ ಎಂದು ತಿಳಿಸಿದರು. ಯುವ ಪಡೆ ತುಮಕೂರು ಯುವ ಪಡೆ ಅಧ್ಯಕ್ಷರಾದಂಥ ಕಟೀಲ್ ರಂಗನಾಥ್ ಅವರು ಹಾಗೂ ಜಿಲ್ಲಾ ಸವಿತಾ ಸಮಾಜದ ಅಧ್ಯಕ್ಷರಾದಂಥ ಮಂಜೇಶ್ರವರಿಗೂ ವಂದಿಸುತ್ತಾ, ನಾವು ಹಿಂದಿನಿಂದಲೂ ಸಹ ನಾವು ಇದರಲ್ಲಿ ಕಷ್ಟ ಸುಖಕ್ಕೆ ಸ್ಪಂದಿಸ್ಕೊಂಡು ಬಂದಿರೋದ್ರಿಂದ ನಿಜವಾಗ್ಲೂ ನಮಗೆ ಈ ಗುರ್ಸಿ ನಮ್ಮ ಜನಾಂಗದವರ ನಮಗೆ ಒಂದು ಸವಿತಾ ರತ್ನ ಪ್ರಶಸ್ತಿ ಕೊಟ್ಟಿರ್ತಾರೆ ಕೂಡ. ಅದರಿಂದ ಅವ್ರಿಗೆಲ್ಲ ವಂದಿಸುತ್ತಾ ನಾನು ಇನ್ನೂ ಮುಂದಿನ ಹೆಚ್ಚಿನ ದಿನದಲ್ಲಿ ಅದು ಈ ಪ್ರಶಸ್ತಿ ನನ್ನ ಹಿಂದೆ ಕೆಲಸ ಮಾಡಿರೋ ಅಂಥವ್ರಿಗೂ ಸಹ ಅವ್ರಿಗೆ ತಲುಪಬೇಕು. ನಾನೇನಿದ್ರು ಮುಂಚೂಣಿಲಿ ನಿಂತ್ಕೊಂಡು ಕೆಲಸ ಮಾಡಿದ್ದೀನಿ ಅಷ್ಟೇ. ಅದೆಲ್ಲ ರತ್ನ ಪ್ರಶಸ್ತಿ ಸವಿತಾ ರತ್ನ ಪ್ರಶಸ್ತಿ ನಮ್ಮ ಸಮಾಜದ ಎಲ್ಲ ಮುಖಂಡರಿಗೂ ಸೇರುತ್ತೆ ಹಾಗೂ ಈ ಇನ್ನೂ ಹೆಚ್ಚಿನದಾಗಿ ನಮಗೆ ಅಂದರೆ ಲಯನ್ಸ್ ಕ್ಲಬ್ ವತಿಯಲ್ಲಿ ನನಗೆ ಖಜಾಂಚಿಯಾಗಿ ನೇಮಕ ಮಾಡ್ಕೊಂಡ್ಮೇಲೆ ನನಗಿನ್ನೂ ಹೆಚ್ಚಿನ ಪ್ರೋತ್ಸಾಹ ಬಂದು ಇವತ್ತಿನ ದಿನ ಗುಬ್ಬಿ ಲಯನ್ಸ್ ಕ್ಲಬ್ ವತಿಯಿಂದ ಸುಮಾರು ನೋಟ್ಬುಕ್ಸ್ ಹಾಗೂ ಪೆನ್ನು ಪೆನ್ಸಿಲ್ಲು ಸಸಿ ನೆಡ ಕಾರ್ಯಕ್ರಮ ಬಡವರ ಬಗ್ಗರಿಗೆ. ಈ ಸಂದರ್ಭದಲ್ಲಿ ಲಯನ್ಸ್ ಕ್ಲಬ್ ಅಧ್ಯಕ್ಷ ರಮೇಶ್ ಬಾಬು ಕುಮಾರ್, ಕಾರ್ಯದರ್ಶಿ ಜಯದೇವ್ ಕುಮಾರ್, ಸವಿತಾ ಸಮಾಜದ ತಾಲೂಕು ಪ್ರತಿನಿಧಿ ನಟರಾಜು, ಯತೀಶ್, ನವೀನ್, ರಾಜೇಶ್ ಸೇರಿದಂತೆ ಇತರರು ಹಾಜರಿದ್ದರು. ಪ್ರಸನ್ನ ದೊಡ್ಗುಣಿ, ಅಮೋಕ್ ಟಿವಿ, ಗುಬ್ಬಿ. ಚಿಕ್ಕನಾಯಕನಹಳ್ಳಿ ತಾಲೂಕು ಆಡಳಿತ ಸೌಧದಿಂದ ಸರ್ಕಾರಿ ಕಾರ್ಯಕ್ರಮಕ್ಕೆ ಪತ್ರಕರ್ತರನ್ನ ಆಹ್ವಾನಿಸಿದ ಹಿನ್ನೆಲೆ ತಾಲೂಕು ಆಡಳಿತದ ಸುದ್ದಿಗಳನ್ನ ಪ್ರಕಟಿಸುವುದಿಲ್ಲ ಎಂದು ಪತ್ರಕರ್ತರು ತೀರ್ಮಾನಿಸಿದ್ದಾರೆ. ತಾಲೂಕು ಆಡಳಿತದಿಂದ ಪತ್ರಕರ್ತರೆಂದರೆ ಉದಾಸೀನ ಮಾಡುತ್ತಿದ್ದು, ಹಲವಾರು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದರೂ ಪ್ರಯೋಜನವಿಲ್ಲ. ಆದ್ದರಿಂದ ತಾಲೂಕು ಆಡಳಿತದ ಸುದ್ದಿಗಳನ್ನ ಬಹಿಷ್ಕರಿಸುವುದಾಗಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ತೀರ್ಮಾನಿಸಲಾಗಿದೆ. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ವಿವಿಧ ಶಾಲೆಗಳ ಸುಮಾರು 1100 ವಿದ್ಯಾರ್ಥಿಗಳು ಸಾಮೂಹಿಕ ಏರೋಬಿಕ್ಸ್ ನೃತ್ಯವನ್ನು ಪ್ರದರ್ಶಿಸುವ ಮೂಲಕ ದಾಖಲೆ ಬರೆದಿದ್ದಾರೆ.
ಹನೂರು ಪಟ್ಟಣದ ಮಹದೇಶ್ವರ ಕ್ರೀಡಾಂಗಣದಲ್ಲಿ ಆಯೋಜನೆ ಮಾಡಿದ ಕ್ರೀಡಾಕೂಟದ ಸಮಾರಂಭದಲ್ಲಿ ಹನೂರು ಪಟ್ಟಣ ಸೇರಿದಂತೆ ತಾಲೂಕು ವ್ಯಾಪ್ತಿಯ ಸಹಸ್ರಾರು ಸಂಖ್ಯೆಯ ವಿದ್ಯಾರ್ಥಿಗಳು ಲಯಬದ್ಧವಾಗಿ ಸಾಮೂಹಿಕ ಏರೋಬಿಕ್ಸ್ ನೃತ್ಯ ಪ್ರದರ್ಶನ ಮಾಡಿ ಎಲ್ಲರ ಗಮನ ಸೆಳೆದಿದ್ದಾರೆ. ಈ ಮೂಲಕ ದಾಖಲೆ ಬರೆದಿರುವ ವಿದ್ಯಾರ್ಥಿಗಳು ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಜಿಲ್ಲೆಯ ಹನೂರಿನಲ್ಲಿ ಜೆಡಿಎಸ್ ಶಾಸಕ ಎಂಆರ್ ಮಂಜುನಾಥ್ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಕುರಿತು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಶಾಸಕ ಎಂಆರ್ ಮಂಜುನಾಥ್ ಮಾತನಾಡಿ, ರಾಜ್ಯದ ಕಾಂಗ್ರೆಸ್ ನೇತೃತ್ವದ ಸರ್ಕಾರವು ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತರುತ್ತಿದ್ದು ಅದರಲ್ಲೂ ಗೃಹಲಕ್ಷ್ಮಿ ಯೋಜನೆಯಿಂದ ಬಡವರ್ಗದ ಮನೆಯ ಯಜಮಾನಿಗೆ ಅನುಕೂಲವಾಗಲಿದೆ ಎಂದು ಹೇಳುವ ಮೂಲಕ ಪರೋಕ್ಷವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ನೀಡಿದ್ದಾರೆ ಎಂಬ ಮಾತುಗಳು ಕೇಳಿಬರುತ್ತಿವೆ. ಒಂದು ಕಡೆ ಜೆಡಿಎಸ್ ವರಿಷ್ಠ ಹಾಗೂ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ರವರು ಕಾಂಗ್ರೆಸ್ ವಿರುದ್ಧ ಹರಿಹಾಯುತ್ತಿದ್ದರೆ, ಇತ್ತ ಜೆಡಿಎಸ್ ಶಾಸಕ ಎಂಆರ್ ಮಂಜುನಾಥ್ ಮಾತ್ರ ಕಾಂಗ್ರೆಸ್ ಬಗ್ಗೆ ಸಾಫ್ಟ್ ಕಾರ್ನರ್ ವಹಿಸಿದ್ದಾರೆ. ಇದರ ಒಳಮರ್ಮವೇನು ಎಂಬುದು ತಿಳಿಯಬೇಕಾಗಿದೆ. ಇವತ್ತು ಗೃಹಲಕ್ಷ್ಮಿ ಯೋಜನೆ ಚಾಲನೆ ಆಗ್ತಾ ಇದೆ. ಆ ಒಂದು ಚಾಲನೆ ನಿಜವಾಗ್ಲೂ ಇವತ್ತೇನು ಕಷ್ಟದಲ್ಲಿರ್ತಕ್ಕಂಥ ಮಹಿಳೆ ಮತ್ತು ಆ ಕುಟುಂಬದಕ್ಕೆ ಬಹಳ ಒಂದು ಉಪಯೋಗ ಆಗುವಂಥ ಒಂದು ಕಾರ್ಯಕ್ರಮ. ಎಲ್ಲರೂ ಸಹ ಈ ತಕ್ಷಣದಿಂದ ನೋಂದಿರಾಯಿಸಿ ಅವರು ಆ ಒಂದು ಫಲಾನುಭವಿಗಳಾಗಿ ನಾವು ತಗೊಂಡು ಅವರು ದಿನನಿತ್ಯ ಏನು ಅವರ ಒಂದು ಕಷ್ಟಕ್ಕೆ ಅದು ಉಪಯೋಗ ಆಗುವಂಥ ಕೆಲಸ ಆಗಬೇಕು. ಸೊ ಪ್ರತಿಯೊಬ್ಬರು ತಾಲೂಕು ಮಟ್ಟದಲ್ಲಿ ಎಲ್ಲರೂ ನೋಂದಾಯಿಸಿ ತಕ್ಷಣ ಆ ಕಾರ್ಯಕ್ರಮಕ್ಕೆ ಮೆರವು ಕೊಡ್ತಕ್ಕಂಥ ಕೆಲಸ ಅದಾಗಬೇಕು. ನೀವು ಅದನ್ನು ಪಡೆದು ಸದುಪಯೋಗ ಪಡ್ಕೊಳ್ಳಿ ಅಂತೇಳಿ ಈ ಸಂದರ್ಭದಲ್ಲಿ ಇನ್ನೇನಾದರೂ ಅಕಸ್ಮಾತ್ ಆ ಒಂದು ನೋಂದಣಿ ಪ್ರಕ್ರಿಯೆಯಲ್ಲಿ ಏನಾದರೂ ಅಡೆತಡೆಗಳಿತ್ತಂದರೆ ಅದನ್ನು ಬಂದು ನಮ್ಮ ಕಚೇರಿ ಅಥವಾ ಆ ಒಂದು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳನ್ನು ಭೇಟಿ ಮಾಡಿ ತಕ್ಷಣ ಅದಕ್ಕೆ ಏನು ಬೇಕೋ ಸ್ಪಂದಿಸಲಿಕ್ಕೆ ನಾನು ಸಹ ಅದಕ್ಕೆ ಸ್ಪಂದಿಸಿ ಅದಕ್ಕೆ ಬಗೆಹರಿಸಲಿಕ್ಕೆ ನಾನು ಪ್ರಯತ್ನ ಮಾಡಿ ಆ ಒಂದು ಫಲಾನುಭವಿಗಳಿಗೆ ತಕ್ಷಣದಿಂದ ಅವರಿಗೆ ಆ ಒಂದು ಸೌಕರ್ಯ ಸಿಗಬೇಕನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಅವರು ಆ ಒಂದು ಆದಷ್ಟು ಉಪಯೋಗ ಪಡ್ಕೊಂಡು ಎಲ್ಲರೂ ಸುಖವಾಗಿ ಸಂತೋಷವಾಗಿ ಬಾಳಬೇಕನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ. ಕಾಂಗ್ರೆಸ್ ಸರ್ಕಾರದ ಮಹತ್ವದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಗೃಹಲಕ್ಷ್ಮಿ ಯೋಜನೆ ಅನುಷ್ಠಾನ ಕಾರ್ಯಕ್ರಮವನ್ನು ಅಥಣಿ ಪಟ್ಟಣದ ಗಚ್ಚಿನ ಮಠದ ಆವರಣದಲ್ಲಿ ಉದ್ಘಾಟಿಸಲಾಯಿತು. ಶಾಸಕ ಲಕ್ಷ್ಮಣ್ ಸವದಿ ಪುತ್ರ ಹಾಗೂ ಯುವ ಮುಖಂಡ ಚಿದಾನಂದ್ ಸವದಿ ಹಾಗೂ ಪುರಸಭೆ ಸದಸ್ಯರು ಸೇರಿ ಉದ್ಘಾಟನೆ ನೆರವೇರಿಸಿದರು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಚಿದಾನಂದ್ ಸವದಿ, ಕಾಂಗ್ರೆಸ್ ಸರ್ಕಾರದ ಈ ಗ್ಯಾರಂಟಿ ಯೋಜನೆಗಳು ಮಹಿಳೆಯರಿಗೆ ಶಕ್ತಿ ನೀಡಿದೆ. ಅಲ್ಲದೆ ಆರ್ಥಿಕ ಸಂಕಷ್ಟದಲ್ಲಿದ್ದ ಮಹಿಳೆಯರಿಗೆ ಈ ಗೃಹಲಕ್ಷ್ಮಿ ಯೋಜನೆ ಸಹಾಯವಾಗಲಿದೆ. ಸ್ವಾವಲಂಬಿ ಬದುಕಿಗೆ ಈ ಗೃಹಲಕ್ಷ್ಮಿ ಯೋಜನೆ ಇಂದು ರಕ್ಷಾಬಂಧನ ದಿನ ಸಾಕ್ಷಿಯಾಗಿದೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಉಪತಹಸೀಲ್ದಾರ್ ಎಂವಿ ಬಿರದಾರ, ಪುರಸಭೆ ಮುಖ್ಯಾಧಿಕಾರಿ ಅಶೋಕ ಗುಡಿಮನಿ ಸೇರಿದಂತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿ ಅಶೋಕ್ ಕಾಂಬಳೆ ಹಾಗೂ ತಾಲೂಕು ಆಡಳಿತದ ಇತರ ಅಧಿಕಾರಿಗಳು ವರ್ಚುವಲ್ ಮೂಲಕ ವೀಕ್ಷಣೆ ಮಾಡಿದರು. ಅಲ್ಲಿ ಏಕಕಾಲಕ್ಕೆ ಚಾಲನೆ ಪಟ್ಟಿರೋದನ್ನು ನಾವು ಯಾಕಂದ್ರೆ ಸಿದ್ದರಾಮಯ್ಯ ಅಂದ್ರೆ ಕಾರ್ಯಕ್ರಮ ಮುಂದಿನ ಟ್ರಾನ್ಸ್ಫರ್ ಮಾಡಬೇಕು. ಯಾಕಂದ್ರೆ ಕಾರ್ಯಕ್ರಮ ಮೊದಲನೇ ಕಾರ್ಯಕ್ರಮ ಚಾಲನೆ ಪಟ್ಟಿರುವಂತ ಅಮೌಂಟ್ಗೆ ಅಕೌಂಟ್ಗೆ ಅಮೌಂಟ್ ಹಾಕಿದ್ರೆ ಇವ್ರು ಯಾರು ಮುಂದೆ ನಮ್ಮನ್ನು ಕೂಡ ಬಗೆಹರಿಸಿದ್ರು. ಅದಕ್ಕೇನೋ ಒಂದು ಕಾಸ್ಟ್ ಆಗಿದ್ದರೆ ದಯವಿಟ್ಟು ಇರತಕ್ಕಂಥ ತಾಯಂದಿರು. ಉದಯ ಮಾಕಾಣಿ, ಅಮೋಕ್ ಟಿವಿ, ಚಿಕ್ಕೋಡಿ. ಶಿರಾ ತಾಲೂಕಿನ ಚಿಕ್ಕಸಂದ್ರ ಕಾವಲ್ ಗ್ರಾಮದಲ್ಲಿ ಮಧ್ಯೆ ಇರುವ ಜಮೀನಿನಲ್ಲಿ ವಿದ್ಯುತ್ ತಂತಿಗಳು ನೆಲಕ್ಕೆ ನೇತಾಡುತ್ತಿದ್ದು ಅಪಾಯದ ಮುನ್ಸೂಚನೆ ನೀಡುತ್ತಿವೆ. ರೈತನ ಜಮೀನೊಂದರಲ್ಲಿ ವಿದ್ಯುತ್ ತಂತಿ ಹಾದು ಹೋಗಿದ್ದು ಅದು ಈಗ ಜೋತು ಬಿದ್ದು ನೆಲಕ್ಕೆ ತಾಗುತ್ತಿರುವುದರಿಂದ ಜನರು ಕಂಗಾಲಾಗಿದ್ದಾರೆ. ಗ್ರಾಮದ ಜಮೀನೊಂದರಲ್ಲಿ ಕಳೆದ ಒಂದು ವರ್ಷದಿಂದ ವಿದ್ಯುತ್ ತಂತಿ ನೇತಾಡುತ್ತದೆ. ಈ ಕುರಿತು ಬೆಸ್ಕಾಂ ಅಧಿಕಾರಿಗಳಿಗೆ ಹಲವು ಬಾರಿ ಮನವಿ ಮಾಡಿದರೂ ಸರಿಪಡಿಸದೆ ತಮಗೆ ಸಂಬಂಧವಿಲ್ಲದಂತೆ ವರ್ತಿಸುತ್ತಿದ್ದಾರೆ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ.
ಎದೆಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮುಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ.